ಏಕದಂತ ಮಂಗಳಮೂರ್ತಿ ವಿಘ್ನೇಶ್ವರ ಲಂಬೋದರ ವಿನಾಯಕ ಈ ಎಲ್ಲ ಹೆಸರಿನಿಂದ ಕರೆಯಲ್ಪಡುವ ಗಣೇಶನ ಮಹಿಮೆ ಅಪಾರ ಈಗಾಗಲೇ ನಾಡಿನಾದ್ಯಂತ ಗಣೇಶ ಚತುರ್ಥಿ ಹಬ್ಬ ಸಂಭ್ರಮದಿಂದ ನಡೆದಿದ್ದು ಬಂಟ್ವಾಳದ ಬಾಳಿಗ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದಲೂ ಈ ಬಾರಿ ಸರಳವಾಗಿ ಸಂಭ್ರಮದ ಗಣೇಶೋತ್ಸವ ನಡೆಯಿತು ಇದುವೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಬಾಳಿಗ ಚಾರಿಟೇಬಲ್ ಟ್ರಸ್ಟ್ ಚತುರ್ಥಿ ಸಂಭ್ರಮ ನಾನು ಕವಿತಾ ಮಾಣಿ ಬಂಟ್ವಾಳದ ಬಾಳಿಗ ಚಾರಿಟೇಬಲ್ ಟ್ರಸ್ಟ್ ಕಳೆದ ಹಲವಾರು ವರ್ಷಗಳಿಂದ ಗಣೇಶೋತ್ಸವವನ್ನ ವಿಭಿನ್ನವಾಗಿ ಆಚರಿಸುವ ಮೂಲಕ ಗಮನ ಸೆಳೆದ ಸಂಸ್ಥೆ ಈ ಬಾರಿ ಕೋವಿಡ್ 19 ಹಿನ್ನೆಲೆ ಸರಳವಾಗಿ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ವಿಶೇಷ ಪೂಜೆ ಭಜನಾ ಕಾರ್ಯಕ್ರಮಗಳು ನಡೆಯಿತು ಹಾಗಾದ್ರೆ ಆ ಸಂಭ್ರಮ ಹೇಗಿತ್ತು ಅನ್ನೋದನ್ನ ನೀವು ನೋಡ್ಕೊಂಡು ಬನ್ನಿ
ಹಬ್ಬಗಳೇ ಹಾಗೆ. ಆ ಹಬ್ಬದಲ್ಲಿ ಸಂಭ್ರಮ ಸಡಗರ ಇದ್ದೇ ಇರುತ್ತೆ. ಹಾಗಾದ್ರೆ ಈ ಸಂಭ್ರಮದ ಬಗ್ಗೆ ಬಾಳಿಗ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಲಕ್ಷ್ಮಣ್ ಎ ಬಾಳಿಗ, ಸೆಕ್ರೆಟರಿ ಸರ್ವೋತ್ತಮ ಬಾಳಿಗ ಹಾಗೂ ಟ್ರಸ್ಟ್ನ ಉಪಾಧ್ಯಕ್ಷರಾದ ಡಾಕ್ಟರ್ ನರೇಂದ್ರ ಬಾಳಿಗ ಅವರು ಏನು ಹೇಳಿದ್ರು ಹೇಳ್ತೇವೆ ನೋಡಿ. गजाननं भूतगणादि सेवितं कपित्तजंबोपलसार भक्षितं उमासुतं शोक विनाशकारणं नमामि विघ्नेश्वरपाद पंकजं कल्याणाद्भुत गात्राय कामिदार्थ प्रदायिनी श्रीमद् वेंकटनाथाय श्रीनिवासाय ते नमः. आगे नम ग्राम देवर प्रार्थने सल्लिसुत्ता आगे नम आर्यदुर्गा दामोदर कुलदेवरन्नु स्मरिसुत्ता नम गुरुब्रह्म गुरुविष्णु गुरुदेवो महेश्वर गुरु साक्षात् परब्रह्म तस्मै श्री गुरुवे नमः. गुरुगळन्नेल्ल स्मरिसुत्ता नम्म ई बाळिगा मनेतनदवरु 1708ने इस्वियिंद नम्म वंशवृक्ष इरुत्तदे. आ रीतियल्ली नम्म एष्टो वर्षदिंद नम्म पंचपर्वगळु नडेयुत्तदेंद नम्म इतिहासदल्लि काणुत्तदे. आदरे ई मनेयल्लि नावु चौथी प्रारंभिसि 70 वर्ष मेल्पट्टु ನಡೀತಾ ಇದೆ. ಆದರೆ ಈ ವರ್ಷ ಆ ದೇವರ ಅನುಗ್ರಹದಂತೆ ಅವರಿಗೆ ಗಣೇಶ ಬೇಕಾದ ಎಲ್ಲ ನೈವೇದ್ಯ ವಗೈರೆ ಮಾಡಿ ಬಾಕಿ ನಮಗೆ ಈ ಸರ್ತಿ ಎಲ್ಲರಿಗೂ ಗೊತ್ತಿರುವಂತೆ ಜಗತ್ತಿಗೆ ಜಗತ್ತೇ ಕಷ್ಟದಲ್ಲಿದೆ. ಈ ನಮ್ಮ ಕೋವಿಡ್-19 ಪ್ಯಾಂಡಮಿಕ್ ಇದರಿಂದ ಬಹಳ ಕಷ್ಟದಲ್ಲಿದ್ದೇವೆ. ಆದರೂ ನಾವು ಯಾವತ್ತೂ ಕಾರ್ಯವನ್ನು ಸಣ್ಣ ಮಟ್ಟಿಗೆ ಆದಷ್ಟು ಸಂಕ್ಷಿಪ್ತವಾಗಿ ನಾವು ಆಚರಿಸ್ತಾ ಒಂದು ಆಚರಿಸಿದ್ದೇವೆ. ಹಲವಾರು ವರ್ಷಗಳಿಂದ ನಡೆಸಿಕೊಂಡು ಬಂದ ಈ ಗಣೇಶೋತ್ಸವವು ಈ ಸರ್ತಿ ಕೋವಿಡ್ ಪ್ಯಾಂಡಮಿಕ್ನಿಂದ ನಾವು ಸರ್ಕಾರದ ಷರತ್ತುಗಳಿಗೆ ಬದ್ಧವಾಗಿ ನಡ್ಕೊಳ್ಳಬೇಕಾಗಿದೆ. ಅದೇ ರೀತಿ 50 ಜನರ ಒಳಗೆ ನಾವು ಈ ನಮ್ಮ ಬಂಟ್ವಾಳ ಬಾಳಿಗ ಚಾರಿಟೇಬಲ್ ಟ್ರಸ್ಟ್ನಿಂದ ಈ ನಡೆಸಲ್ಪಡುವ ಗಣೇಶೋತ್ಸವ ನಮ್ಮ ಕುಟುಂಬದಿಂದ ಹಲವಾರು ವರ್ಷದಿಂದ ಹಲವಾರು ಅಂದರೆ 50-60 ವರ್ಷದಿಂದ ಏನು ಕಾರ್ಯಕ್ರಮ ನಡೆದು ಬರ್ತಾ ಉಂಟು. ಇದನ್ನು ಒಂದು ಟ್ರಸ್ಟ್ ಮಾಡಿ ಆ ಟ್ರಸ್ಟಿನ ಮುಖಾಂತರ ನಾವು ಕಳೆದ 4 ವರ್ಷದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಪ್ರತಿ ವರ್ಷ 500-600 ನಮ್ಮ ಕುಟುಂಬದ ಸದಸ್ಯರು ಬರುತ್ತಾರೆ. ಆದರೆ ಈ ಸಾರಿ ಈ ಒಂದು ಕೊರೋನಾ ಮಹಾಮಾರಿಯ ಪ್ರಾಬ್ಲಮ್ನಿಂದಾಗಿ ನಾವು ಸರ್ಕಾರ ಆದೇಶವನ್ನು ಪಾಲಿಸಿ ಕೇವಲ 50 ಜನರ ಒಳಗೆ ನಮ್ಮ ಕುಟುಂಬದ ಸದಸ್ಯರನ್ನು ಸೇರಿಸಿ ಈ ಒಂದು ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ಮಾಡ್ತಾ ಇದ್ದೇವೆ. ಗಣೇಶೋತ್ಸವ ಸಂಭ್ರಮದಲ್ಲಿ ಶ್ರೀ ಗಣಪತಿ ದೇವರಿಗೆ ವಿಶೇಷ ಪೂಜಾ ಕಾರ್ಯಕ್ರಮ ಹಾಗೂ ಭಜನಾ ಕಾರ್ಯಕ್ರಮ ನಡೆಯಿತು. ಭಜನಾ ಕಾರ್ಯಕ್ರಮದಲ್ಲಿ ಸುಚರಿತಾ ಅಮರನಾಥ್ ಬಾಳಿಗ ಅವರಿಂದ ಕೊಳಲು ವಾದನ ನೆರವೇರಿತು. ಪ್ರದ್ಯುಮ್ನ ಅಮರನಾಥ್ ಬಾಳಿಗ ಅವರು ಧಾರ್ಮಿಕ ಕಾರ್ಯಕ್ರಮದ ಅಲಂಕಾರಕ್ಕೆ ಸಹಕರಿಸಿದರು. ಮಂಜುನಾಥ್ ರಂಗ ಬಾಳಿಗ ಅವರು ಸ್ವಯಂ ಸೇವಕರಾಗಿ ಕಾರ್ಯನಿರ್ವಹಿಸಿದರು. ಈ ಸಂದರ್ಭದಲ್ಲಿ ನರೇಶ್ ವಾಸುದೇವ ಬಾಳಿಗ, ಸಂಗೀತ ಶ್ರೀನಿವಾಸ್ ಬಾಳಿಗ ಸೇರಿದಂತೆ ಬಾಳಿಗ ಕುಟುಂಬಸ್ಥರು ಉಪಸ್ಥಿತರಿದ್ದರು.
ಮತ್ತೆ ಮನ್ಮೇಯು ಮಡಿ ಬಂತ ಮಾಕಿ ಗೋದುಮೆಯ ವಿಘನ ಹರಿತ ಅದ್ಭುತ ಬಾಲಕ ಫರ್ಮಾ ಪ್ರೇಮ ಲುಟಾತಿ ಪ್ರಥಮ ದೇವತಾ ಜಗ ಮೇ
ಕೇಳಿದ್ರಲ್ವಾ, ಇದು ಬಂಟ್ವಾಳದ ಬಾಳಿಗ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಡೆದ ಗಣೇಶೋತ್ಸವದ ಹೈಲೈಟ್ಸ್. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್. ಇದು ಮುನ್ನುಡಿ ಮುನ್ನಡೆಗಾಗಿ.